ಬಿಗ್ ಬಾಸ್ ಸೀಸನ್ 10 ಇನ್ನೇನು ಶುರುವಾಗಲಿದೆ. ಅಕ್ಟೋಬರ್ 8 ಕಲರ್ಸ್ ಕನ್ನಡದಲ್ಲಿ ಬರಲಿದೆ. ಮತ್ತಷ್ಟು ಎಂಟರ್ಟೈನ್ಮೆಂಟ್ ಕೊಡಲಿದೆ ಕರುನಾಡಿನ ಜನರಿಗೆ. 100 ದಿನಗಳ ಕಾಲ ಬಿಗ್ ಬಾಸ್ ಮನರಂಜನೆ ನೀಡಲಿದೆ. ಇಂತಹ ಕಾರ್ಯಕ್ರಮದ ಬಗ್ಗೆ ವಿವರ ನೀಡೋಕೆ ಬಂದಿದ್ದ ಕಿಚ್ಚ ಸುದೀಪ್ ಆ ಸ್ಟಾರ್ ನಟಿ ಬೆನ್ನಿಗೆ ನಿಂತ್ರ. ಆಕೆಯ ಬಗ್ಗೆ ಮಾತನಾಡಿದ ವ್ಯಕ್ತಿಯನ್ನೇ ಮಾತಿನಲ್ಲಿಯೇ ಹಿಗ್ಗಾಮುಗ್ಗ ಜಾಡಿಸಿದ್ರು ಸುದೀಪ್. ಹಾಗಾದ್ರೆ ಸುದೀಪ್ ಸಪೋರ್ಟ್ ಮಾಡಿದ ಯಾರಿಗೆ? ಆ ಸ್ಟಾರ್ ಯಾರು? ಅವರು ಬೇರ್ಯಾರು ಅಲ್ಲ, ಅವರೇ ಸೋನುಗೌಡ. ಸೋಷಿಯಲ್ ಸ್ಟಾರ್ ಸೋನುಗೌಡಗೆ ಕಿಚ್ಚ ಸುದೀಪ್ ಫುಲ್ ಸಪೋರ್ಟ್ ಮಾಡಿದ್ದಾರೆ. ಬಿಗ್ ಬಾಸ್ ಕುರಿತು ವಿವರ ನೀಡೋಕೆ ಕರೆದಿದ್ದ ಸುದ್ದಿಗೋಷ್ಠಿಯಲ್ಲಿ ಅಷ್ಟು ಮಾಧ್ಯಮದವರ ಮುಂದೆ ಸೋನುಗೌಡಗೆ ಬೆಂಬಲ ನೀಡಿದ್ರು. ಕಳೆದ ಬಾರಿ ಒಟಿಟಿ ಶೋ ಎಂಟ್ರಿ ಕೊಟ್ಟಿದ್ದ ಸೋನುಗೌಡ ಕುರಿತು ಪತ್ರಕರ್ತರೊಬ್ಬರು ಆಕ್ಷೇಪ ವ್ಯಕ್ತಪಡಿಸಿದ್ರು. ಟ್ರೋಲ್ ಆದ ವ್ಯಕ್ತಿಗಳನ್ನ ಶೋಗೆ ಕರೆಸಿಕೊಂಡು ಕೆಟ್ಟ ಹೆಸರು ತರ್ತಾ ಇದ್ದೀರಿ, ಇಲ್ಲಿ ಸ್ಪರ್ಧಿಗಳ ಆಯ್ಕೆಯ ಮಾನದಂಡಗಳೇನು? ಕೆಲವರು ಟ್ರೋಲ್ ಆದ ವ್ಯಕ್ತಿಗಳನ್ನ ಯಾಕೆ ಆಯ್ಕೆ ಮಾಡ್ತೀರಿ ಅಂತ ಪತ್ರಕರ್ತರು ಪ್ರಶ್ನಿಸಿದ್ರು. ಆ ಕೂಡಲೇ ಅವರ ಹೆಸರನ್ನ ಬಹಿರಂಗವಾಗಿ ಹೇಳುವಂತೆ ಕೇಳಿದ್ರು. ನೀವು ಹೆಸರು ಹೇಳಿದ್ರೆ ಇನ್ನೂ ಅರ್ಧ ಗಂಟೆ ಕಾಲ ಅದಕ್ಕೋಸ್ಕರ ಇಲ್ಲೇ ಇರ್ತೀನಿ ಅಂತಾನು ಸವಾಲ್ ಹಾಕಿದ್ರು. ಹೆಸರು ಹೇಳಿ ಸರ್, ಹೇಳ್ಬೇಕು ನೀವು. ಇಲ್ಲ ನೀವು ಹೇಳ್ಬೇಕು, ಇಲ್ಲ ನೀವು ಹೇಳ್ಬೇಕು ನನಗೆ, ನಂಗೆ ಬೇಕು ಆ ಹೆಸರು ಹೇಳಿ. ಆದ್ರೆ ಆ ಪತ್ರಕರ್ತ ಮಾತ್ರ ಬಹಿರಂಗವಾಗಿ ಹೆಸರು ಹೇಳೋಕೆ ಹಿಂಜರಿದ್ರು. ಅಷ್ಟಕ್ಕೆ ಸುಮ್ಮನಾಗದ ಸುದೀಪ್ ನನ್ನ ಕಿವಿಯಲ್ಲಿ ಹೇಳಿ ನಾನು ನಿಮ್ಮ ಹತ್ರನೇ ಬರ್ತೀನಿ ಅಂತ ಅವರ ಹತ್ರ ಹೋಗಿ ಮೈಕ್ ಹಿಡಿದ್ರು, ಕಿವಿ ಕೊಟ್ರು. ಬಳಿಕ ಆ ಪತ್ರಕರ್ತ ಗುಟ್ಟಾಗಿ ಸೋನುಗೌಡರ ಹೆಸರು ಹೇಳಿದ್ರು. ಬಳಿಕ ಸಿಕ್ಕಾಪಟ್ಟೆ ಗರಂ ಆದ ಕಿಚ್ಚ ಸುದೀಪ್. ಅವರಪ್ಪ ಯಾರು, ಅವರಮ್ಮ ಯಾರು, ಅವೆಲ್ಲ ಅವರವರ ಪರ್ಸನಲ್. ಬಿಗ್ ಬಾಸ್ ಅನ್ನೋದು ಒಂದು ಸಾರ್ವಜನಿಕ ವೇದಿಕೆ, ಟ್ಯಾಲೆಂಟ್ ಪ್ರದರ್ಶನ ಮಾಡೋಕೆ ಅಂತ ಇರೋದು. ಹಾಗಾಗಿ ಬೇರೆ ವ್ಯಕ್ತಿಗಳ ಬಗ್ಗೆ ಹಾಗೆಲ್ಲ ಮಾತನಾಡಬಾರದು ಅಂತ ಪತ್ರಕರ್ತನಿಗೆ ಟಕ್ಕರ್ ಕೊಟ್ರು. ಈ ಮೂಲಕ ಸೋಷಿಯಲ್ ಸ್ಟಾರ್ ಸೋನುಗೌಡಗೆ ಫುಲ್ ಸಪೋರ್ಟ್ ಮಾಡಿದ್ರು. ಅವರು ಯಾರೋ ತಂದೆ ತಾಯಿ ಹುಟ್ಟಿರೋ ಮಕ್ಕಳು, ಯಾರದೋ ಗಂಡ, ಯಾರದೋ ಹೆಂಡತಿ, ಅವ್ರ ಮನೆಯೊಳಗೆ ಏನು ನಡೆದಿರುತ್ತೆ ನಿಮಗೆ ಗೊತ್ತಾ ನಮಗೆ ಗೊತ್ತಾ? ಇದು ಒಂದು ಒಳ್ಳೆ ವೇದಿಕೆ ಕ್ಲೀನ್ ಆಗೋಕ್ಕೆ, ಅವ್ರನ್ನ ಅವರು ಪ್ರೂವ್ ಮಾಡ್ಕೊಳಕ್ಕೆ. ಆ ಜಾಗದಲ್ಲಿ ನಾಳೆ ನೀವು ಇರ್ಬೋದು, ನಿಮ್ಮ ಫೋರ್ ನಾವು ಇರ್ತೀವಿ. ಯಾರೋ ಟ್ರೋಲ್ ಮಾಡಿದ್ರು ಅಂತ ಮಾಡಬೇಡಿ ಸರ್, ನಿಮಗೆ ಜವಾಬ್ದಾರಿ ಇದೆ ರೈಟ್. ಅಸಲಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಹಲ್ಚಲ್ ಕ್ರಿಯೇಟ್ ಮಾಡಿರೋ ಸೋನುಗೌಡ ಈಗ ಟ್ರೆಂಡಿಂಗ್ ನಂಬರ್ 1 ಆಗಿದ್ದಾರೆ. ಅದ್ಯಾವ ಸ್ಟಾರ್ಗಳು ಕೂಡ ಇನ್ಸ್ಟಾದಲ್ಲಿ ಅಷ್ಟು ವ್ಯೂಸ್ ಪಡೆದಿಲ್ಲ. ಆ ಮಟ್ಟಕ್ಕೆ 18 ಮಿಲಿಯನ್ ಗಟ್ಟಲೆ ವ್ಯೂಸ್ ಪಡೆದಿರೋ ಸೋನುಗೌಡ ನಂಬರ್ 1 ಆಗಿದ್ದಾರೆ. ವಿಡಿಯೋ ರೀಲ್ಸ್ ಫೋಟೋಗಳಿಗೆ ನಟಿಗೆ ಸಿಕ್ತಿರೋ ರಿಯಾಕ್ಷನ್ ಅವರ ರಿಯಲ್ ಬೂಸ್ಟರ್. ನೆಗೆಟಿವ್ ಇರಲಿ ಪಾಸಿಟಿವ್ ಇರಲಿ, ಸುದ್ದಿಯಲ್ಲಿದ್ದುಕೊಂಡು ಹವಾ ಮೇಂಟೈನ್ ಮಾಡ್ತಿರೋ ಕಾರಣ ಸೋನುಗೌಡ ಪಾಪ್ಯುಲಾರಿಟಿ ಗ್ರಾಫ್ ಹೈನಲ್ಲೇ ಇದೆ. ಸುಮ್ಮನೆ ಕ್ಯಾಮ್ರಾ ಮುಂದೆ ಬಂದು ಖಾಲಿ ಮ್ಯೂಸಿಕ್ಗೆ ಬಳಕೊಂಡು ಎಕ್ಸ್ಪ್ರೆಷನ್ ಕೊಟ್ಟರು ಸೋನುಗೌಡ ವಿಡಿಯೋಗೆ ಲಕ್ಷಗಟ್ಟಲೆ ವ್ಯೂಸ್ ಬರ್ತಿವೆ. ವಿಡಿಯೋ ಶೇರ್ ಮಾಡ್ತಲೇ ಈ ವಿಡಿಯೋಗೆ 1 ಮಿಲಿಯನ್ ವ್ಯೂಸ್ಗಾಗಿ ಎಂದು ಕ್ಯಾಪ್ಷನ್ ಕೊಟ್ಟು ಹಾಕ್ತಾರೆ ಸೋನುಗೌಡ. ಸೋಷಿಯಲ್ ಮೀಡಿಯಾ ಕ್ರೇಜ್ ಹೇಗಿದೆ ಅಂದಾಜು ಮಾಡಿ. ಇಂತಹ ಸೋಷಿಯಲ್ ಸ್ಟಾರ್ ಸೋನುಗೌಡಗೆ ಸ್ಯಾಂಡಲ್ವುಡ್ ಬಾದ್ಶಾ ಕಿಚ್ಚ ಸುದೀಪ್ ಜೈ ಅಂದಿರೋದು ಫುಲ್ ಸಪೋರ್ಟ್ ಮಾಡಿರೋದು ಖುಷಿ ಕೊಟ್ಟಿದೆ.